ವಿಶ್ವ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಸ್ಕಾಟ್ಲ್ಯಾಂಡ್ ದೇಶಕ್ಕೆ ಪ್ರಮುಖ ಸ್ಥಾನವಿದೆ. ಸದಾಕಾಲ ಮಂಜಿನಿಂದ ಕೂಡಿದ ಅಲ್ಲಿನ ಪ್ರಾಕೃತಿಕ ವಾತಾವರಣ ಆ ದೇಶವನ್ನು ಆ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಇಂತಹುದೇ ವಾತಾವರಣವಿರುವ ನಗರವೊಂದು ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಹೆಮ್ಮೆ. ಅದುವೇ ನಮ್ಮ ಕೊಡಗು ಜಿಲ್ಲೆ. ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಪ್ರಸಿದ್ಧವಾಗಿರುವ ಕೊಡಗು ನಿಸರ್ಗದ ಅದ್ಭುತ ಸೌಂದರ್ಯವನ್ನು ತನ್ನ ಮಡಿಲಲ್ಲಿ ಅಡಗಿಸಿಕೊಂಡಿರುವ ಸುಂದರವಾದ ತಾಣವಾಗಿದೆ. ಕಾಫಿಯ ತವರೂರು ಮತ್ತು ವೀರ ಸೇನಾನಿಗಳನ್ನು ನಾಡಿಗೆ ಕೊಟ್ಟ ಪುಣ್ಯಭೂಮಿ, ಕರ್ನಾಟಕದ ಜೀವನದಿ ಕಾವೇರಿಯ ಉಗಮಸ್ಥಾನವೂ ಕೂಡ ಇದೇ ನಮ್ಮ ಕೊಡಗು ಜಿಲ್ಲೆಯಾಗಿದೆ. ಭೂಲಕ್ಷ್ಮಿಯು ದೇವರ ಸನ್ನಿಧಾನದಲ್ಲಿರಬೇಕೆಂಬ ಬಯಕೆಯಿಂದ ಗಂಭೀರ ವೈಯಾರದಿಂದ ಬಂದು ನೆಲೆಸಿದ ಕ್ಷೇತ್ರ. ಭೂಮಿಯನ್ನು ತಣಿಸಿ ಜನರಿಗೆ ಅನ್ನವನ್ನೀಯುವ ಕಾವೇರಿ ಹುಟ್ಟಿ ಹರಿಯಲಾರಂಭಿಸಿರುವ ಪ್ರದೇಶ ಕೊಡಗು ಎಂದು ಕವಿ ಪಂಜಮಂಗೇಶರಾಯರು ತಮ್ಮ ಹುತ್ತರಿಯಾಡು ಎಂಬ ಪದ್ಯದಲ್ಲಿ ಬಣ್ಣಿಸಿದ್ದಾರೆ. ಟ್ರಾಫಿಕ್ ಮತ್ತು ಮಾಲಿನ್ಯದ ಜಂಜಾಟದಿಂದ ಬಳಲುತ್ತಿರುವ ಕಾಂಕ್ರೀಟ್ ನಾಡಿನ ನೊಂದ ಮನಗಳಿಗೆ ವಿಶ್ರಾಂತಿಯ ಸವಿ ಉಣಿಸುವ ರಮಣೀಯ ತಾಣ ಈ ಕೊಡಗು ಜಿಲ್ಲೆ. ಇಂತಹ ಹಸಿರು ಗಿರಿ ವನಗಳ ಸಿರಿವಂತ ಜಿಲ್ಲೆ ಕೊಡಗಿನ ಒಂದು ಪ್ರಮುಖ ತಾಲೂಕು ವಿರಾಜಪೇಟೆ. ಮಲೆನಾಡ ತವರು ಮನೆಯಾದ ವಿರಾಜಪೇಟೆ ಕೊಡಗಿನ ಎರಡನೇ ಮುಖ್ಯ ಪಟ್ಟಣ. ಅಷ್ಟೇ ಅಲ್ಲ, ಏಷ್ಯಾದಲ್ಲಿ ಅತಿ ಹೆಚ್ಚು ಜೇನು ಉತ್ಪಾದಿಸುವ ಪಟ್ಟಣ ಇದೇ ವಿರಾಜಪೇಟೆ. ವಿರಾಜಪೇಟೆ ಪಟ್ಟಣವನ್ನು ಕೊಡಗಿನ ದೊರೆ ವೀರರಾಜೇಂದ್ರ ಎಂಬುವವರು 1792 ಕಟ್ಟಿಸಿದ್ದಾರೆ. ವಿರಾಜಪೇಟೆಯನ್ನು ವೀರರಾಜೇಂದ್ರ ಪೇಟೆ ಎಂದು ಸಹ ಇದೇ ಕಾರಣಕ್ಕೆ ಕರೆಯಲಾಗುತ್ತದೆ. ವಿರಾಜಪೇಟೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ಕ್ರೀಡೆಗಳಾದ ಹಾಕಿ ಉತ್ಸವ, ಪ್ರತಿ ವರ್ಷ ನಡೆಯುವ ಗೌರಿ ಗಣೇಶ ಉತ್ಸವ, ಜೊತೆಗೆ ಇದೇ ವ್ಯಾಪ್ತಿಯ ಗೋಣಿಕೊಪ್ಪಲಿನಲ್ಲಿ ನಡೆಯುವ ದಸರಾ ಉತ್ಸವವು ಅತಿ ಪ್ರಸಿದ್ಧವಾಗಿವೆ. ವಿರಾಜಪೇಟೆಯ ಸುತ್ತ ಒಂದು ಸುತ್ತು ಹೊಡೆದರೆ ಹಲವಾರು ಪ್ರವಾಸಿ ತಾಣಗಳು ಕಾಣಸಿಗುತ್ತವೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ಮೂಲಕ ವಿರಾಜಪೇಟೆಯ ಪ್ರಮುಖ 10 ಪ್ರವಾಸಿ ತಾಣಗಳತ್ತ ಗಮನ ಹರಿಸೋಣ. ವಿರಾಜಪೇಟೆಯ ಪ್ರಮುಖ 10 ಪ್ರವಾಸಿ ತಾಣಗಳು: ಇರ್ಪು ಜಲಪಾತ, ವಿರಾಜಪೇಟೆಯಿಂದ 48 ಕಿಲೋಮೀಟರ್. ವಿರಾಜಪೇಟೆ ತಾಲೂಕಿನ ಶ್ರೀಮಂಗಲ ಬಳಿಯ ಇರ್ಪು ಜಲಪಾತವು ಕೊಡಗಿನ ಪ್ರಸಿದ್ಧ ಯಾತ್ರಾ ಸ್ಥಳವಷ್ಟೇ ಅಲ್ಲದೆ ಪ್ರಕೃತಿ ಪ್ರಿಯರ ಬಹು ನೆಚ್ಚಿನ ತಾಣವಾಗಿದೆ. ಕಾವೇರಿಯ ಉಪನದಿಯಾದ ಲಕ್ಷ್ಮಣ ತೀರ್ಥ ನದಿಯಿಂದಾಗುವ ಇರ್ಪು ಜಲಪಾತವನ್ನು ಲಕ್ಷ್ಮಣ ತೀರ್ಥ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಈ ಜಲಪಾತದ ಬಗ್ಗೆ ಪೌರಾಣಿಕ ಕಥೆಯೊಂದಿದೆ. ಸೀತೆಯನ್ನು ಅರಸುತ್ತಾ ಹೊರಟ ರಾಮಲಕ್ಷ್ಮಣರು ಬ್ರಹ್ಮಗಿರಿಯ ತಪ್ಪಲಿಗೆ ಬರುತ್ತಾರೆ. ಈ ಬೆಟ್ಟ ದಾಟಿದರೆ ಕೇರಳ ಸೀಮೆ ಇದೆ. ಎಲ್ಲರೂ ಬೆಟ್ಟ ದಾಟಿ ಮುಂದೆ ನಡೆಯುತ್ತಿದ್ದರೆ ಕೋಪಗೊಂಡ ಲಕ್ಷ್ಮಣರು ಮುಂದಕ್ಕೆ ಹೆಜ್ಜೆಯನ್ನು ಇಡದೆ ಅಲ್ಲಿಯೇ ಕುಳಿತುಕೊಂಡನಂತೆ. ಕೆಲ ಕಾಲದ ನಂತರ ಶಾಂತಗೊಂಡ ಲಕ್ಷ್ಮಣನು ತನ್ನ ವರ್ತನೆಗೆ ನಾಚಿ ಅಣ್ಣ ಶ್ರೀರಾಮನನ್ನು ನೋಯಿಸಿದ್ದಕ್ಕಾಗಿ ಅಗ್ನಿಕುಂಡವನ್ನು ನಿರ್ಮಿಸಿ ಆತ್ಮಾಹುತಿ ಮಾಡಿಕೊಳ್ಳಲು ನಿರ್ಧರಿಸಿದನಂತೆ. ಇದನ್ನು ಕಂಡ ಶ್ರೀರಾಮ ಭಯಗೊಂಡು ಲಕ್ಷ್ಮಣನನ್ನು ಸಮಾಧಾನಪಡಿಸಿ ಆತನ ತಪ್ಪನ್ನು ಕ್ಷಮಿಸಿದನಂತೆ. ಇದರಿಂದ ಸಮಾಧಾನಗೊಂಡ ಲಕ್ಷ್ಮಣನು ತಾನು ನಿರ್ಮಿಸಿದ ಅಗ್ನಿಕುಂಡವನ್ನು ಆರಿಸಲು ಬಾಣವೊಂದನ್ನು ಬಿಟ್ಟನಂತೆ. ಹಾಗೆ ಬಿಟ್ಟ ಬಾಣ ಜಲಧಾರೆಯನ್ನು ಸೃಷ್ಟಿಸಿ ಅಗ್ನಿಕುಂಡವನ್ನು ನಂದಿಸಿತಂತೆ. ಈ ರೀತಿ ಸೃಷ್ಟಿಯಾದ ಜಲಪಾತವೇ ಇರ್ಪು ಜಲಪಾತ. ಈ ಜಲಧಾರೆಗೆ ತಲೆಕೊಟ್ಟು ಮೀಯುವುದೆಂದರೆ ಇಲ್ಲಿನವರು ಪವಿತ್ರವೆಂದು ನಂಬುತ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯಂದು ಇಲ್ಲಿ ಜಾತ್ರೆ ನೆರವೇರುತ್ತದೆ. ಈ ಸಂದರ್ಭದಲ್ಲಿ ಸ್ನಾನಗೈಯಲು ಸಹಸ್ರಾರು ಮಂದಿ ಆಗಮಿಸುತ್ತಿರುತ್ತಾರೆ. ಜಲಪಾತವಿರುವ ಬೆಟ್ಟದ ಕೆಳಭಾಗದಲ್ಲಿ ರಾಮೇಶ್ವರ ದೇವಸ್ಥಾನವಿದೆ. ಪುರಾಣದ ಪ್ರಕಾರ ಈ ದೇವಸ್ಥಾನದಲ್ಲಿರುವ ಶಿವಲಿಂಗವನ್ನು ಸ್ವಯಂ ಶ್ರೀರಾಮರೇ ಸ್ಥಾಪಿಸಿದರೆಂಬ ನಂಬಿಕೆ ಇದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಈ ದೇವಸ್ಥಾನವು ಬಹಳಷ್ಟು ಭಕ್ತಾದಿಗಳನ್ನು ಆಕರ್ಷಿಸುತ್ತಿರುತ್ತದೆ. ತಡಿಯಂಡಮೋಲ್,
ವಿರಾಜಪೇಟೆಯಿಂದ 30 ಕಿಲೋಮೀಟರ್. ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ತಡಿಯಾಂಡಮೋಲ್. ಇದು ಮುಳ್ಳಯ್ಯನಗಿರಿ ಹಾಗೂ ಕುದುರೆಮುಖದ ನಂತರ ಕರ್ನಾಟಕದ 3ನೇ ಅತಿ ಎತ್ತರದ ಶಿಖರವಾಗಿದೆ. ಪಶ್ಚಿಮ ಘಟ್ಟದಲ್ಲಿರುವ ಈ ಶಿಖರ ಕೊಡಗು ಕರ್ನಾಟಕ ಕೇರಳ ಗಡಿಯಲ್ಲಿದ್ದು ಸಮುದ್ರ ಮಟ್ಟದಿಂದ 1748 ಮೀಟರ್ ಎತ್ತರದಲ್ಲಿದೆ. ತಡಿಯಾಂಡಮೋಲ್ ಎಂಬುದು ಮಲಯಾಳಂ ಮೂಲದ ಪದವಾಗಿದ್ದು ಇದರ ಅರ್ಥ ಬೃಹತ್ ಶಿಖರ ಎಂದಾಗುತ್ತದೆ. ಇದು ಚಾರಣಿಗರ ಪಾಲಿಗೆ ಬಹಳ ಪ್ರಿಯವಾದ ಜಾಗವಾಗಿದೆ. ಬೆಟ್ಟದ ಮೇಲೆ ಹುಲ್ಲುಗಾವಲು ಇದ್ದು ಬೆಟ್ಟದ ಸುತ್ತ ಶೋಲಾ ಅರಣ್ಯವಿದೆ. ಈ ಶಿಖರವನ್ನು ಏರುವುದು ಸ್ವಲ್ಪ ಕಷ್ಟವೆನಿಸಿದರೂ ಶಿಖರದ ಮೇಲಿನ ನಯನ ಮನೋಹರ ದೃಶ್ಯ ಚಾರಣಿಗರಿಗೆ ಎಲ್ಲಾ ದಣಿವನ್ನು ಮರೆಸುತ್ತದೆ. ನಾಲ್ಕನಾಡು ಅರಮನೆ. ಈ ಅರಮನೆ ತಡಿಯಾಂಡಮೋಲ್ ಬೆಟ್ಟದ ತಪ್ಪಲಿನಲ್ಲಿದ್ದು ಕೊಡಗು ಜಿಲ್ಲೆಯ ಮಹತ್ವದ ಕೆಲವೇ ಕೆಲವು ಸ್ಮಾರಕಗಳಲ್ಲಿ ಒಂದೆನಿಸಿದೆ. ಈ ಅರಮನೆ ಬೇರೆ ಅರಮನೆಗಳ ರೀತಿ ಇರದೆ ಕಾನನದ ನಡುವೆ ಇರುವುದು ಅಚ್ಚರಿಯಾಗಿದೆ. ಹಿಂದಿನ ಕಾಲದಲ್ಲಿ ಬೆಟ್ಟ ಮತ್ತು ಕಾನನದ ನಡುವೆ ಸುರಕ್ಷಿತ ಸ್ಥಳವನ್ನು ಅರಸಿ ಶತ್ರುಗಳಿಂದ ಪಾರಾಗಲು ಕಟ್ಟಿದ ಅರಮನೆ ಇದಾಗಿದೆ. ಈ ಮನೆ ಅರಮನೆ ಎಂದು ಕರೆಸಿಕೊಂಡರೂ ಇದೊಂದು ಅಡಗುದಾಣವಾಗಿ ಬಳಕೆಯಾಗುತ್ತಿತ್ತಂತೆ. ದೊಡ್ಡವೀರ ರಾಜೇಂದ್ರ ಅರಸರ ಕಾಲದಲ್ಲಿ ಕ್ರಿಸ್ತಶಕ 1790 ಈ ಅರಮನೆಯನ್ನು ಕಟ್ಟಲಾಗಿದೆ. ಮನೆಯನ್ನು ಮಣ್ಣಿನಿಂದ ಕಟ್ಟಲಾಗಿದ್ದು ಇಂದಿಗೂ ಅದು ಸುಭದ್ರ ಸ್ಥಿತಿಯಲ್ಲಿದ್ದು ಇಂದಿನ ತಾಂತ್ರಿಕತೆಗೆ ಸವಾಲನ್ನು ಒಡ್ಡುತ್ತದೆ. ಅರಮನೆಯಲ್ಲಿ 4 ಕತ್ತಲೆ ಕೋಣೆಗಳಿದ್ದು ರಾಜರ ಕಾಲದಲ್ಲಿ ತಪ್ಪಿತಸ್ಥರನ್ನು ಈ ಕೋಣೆಯಲ್ಲಿ ಬಂಧಿಸುತ್ತಿದ್ದರೆಂದು ತಿಳಿದುಬರುತ್ತದೆ. ಅರಮನೆಯ ಮುಂಭಾಗದಲ್ಲಿ ಚೌಕಾಕಾರದ ಕಿರುಮಂಟಪವಿದ್ದು ಈ ಮಂಟಪವನ್ನು ವಿವಾಹ ಮಂಟಪ ಎಂದು ಕರೆಯಲಾಗುತ್ತದೆ. ಇದೇ ಮಂಟಪದಲ್ಲಿ ದೊಡ್ಡವೀರ ರಾಜೇಂದ್ರರವರ ವಿವಾಹ ನಡೆದಿತ್ತಂತೆ. ಅರಮನೆಯ ಸುಂದರ ವಾಸ್ತುಶಿಲ್ಪ ಮತ್ತು ಕೆತ್ತನೆಗಳು, ಸುತ್ತಲಿನ ತಂಪು ವಾತಾವರಣ, ಸುಂದರ ಪರಿಸರ, ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳು, ಮರಗಿಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತವೆ. ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನ. ಈ ದೇವಾಲಯವು ವಿರಾಜಪೇಟೆ ತಾಲೂಕಿನ ಕಕ್ಕಬೆ ಎಂಬ ಗ್ರಾಮದಲ್ಲಿ ಪಾಡಿ ಎಂಬ ಬೆಟ್ಟದ ತಪ್ಪಲಿನಲ್ಲಿದೆ. ಇಗ್ಗುತ್ತಪ್ಪ ಎಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಇಗ್ಗುತ್ತಪ್ಪ ದೇವರು ಇಲ್ಲಿ ಶಿವಲಿಂಗದ ರೂಪದಲ್ಲಿದ್ದು ನಾಗನ ಹೆಡೆಯಿಂದ ಆವರಿಸಿದ್ದಾರೆ. ಕೊಡಗಿನ ಜನಮನದ ಮೇಲೆ ಮಹತ್ತರವಾದ ಪ್ರಭಾವ ಬೀರಿದ ಮುಖ್ಯವಾದ ದೇವಶಕ್ತಿಗಳು ಎರಡು. ಅವರಲ್ಲಿ ಮೊದಲನೆಯವರು ಕೊಡಗಿನ ಕುಲದೇವತೆಯಾದ ಕಾವೇರಿ ಮಾತೆ, ಎರಡನೆಯವರು ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವ. ಕೊಡವರು ಇಗ್ಗುತ್ತಪ್ಪ ದೇವರನ್ನು ಮಳೆಗಾಗಿ ಹಾಗೂ ಒಳ್ಳೆಯ ಫಸಲಿಗಾಗಿ ಪ್ರಾರ್ಥಿಸುತ್ತಾರೆ. ಹಾಗಾಗಿ ಈ ದೇವರನ್ನು ಮಳೆ ದೇವರು ಎಂದು ಸಹ ಕರೆಯಲಾಗುತ್ತದೆ. ಭತ್ತದ ಮೊದಲನೆಯ ಫಸಲನ್ನು ಇಗ್ಗುತ್ತಪ್ಪ ದೇವರಿಗೆ ಅರ್ಪಿಸಿ ಸುಗ್ಗಿಯ ಹಬ್ಬವಾದ ಹುತ್ತರಿಯನ್ನು ಆಚರಿಸಲಾಗುತ್ತದೆ. ಈ ದೇಗುಲವು 1810 ರಾಜ ಲಿಂಗರಾಜೇಂದ್ರರಿಂದ ನಿರ್ಮಿಸಲ್ಪಟ್ಟಿದ್ದು ಕೇರಳ ವಾಸ್ತುಶಿಲ್ಪ ಶೈಲಿಯನ್ನು ಹೋಲುತ್ತದೆ. ಶೇಲಾವರ ಜಲಪಾತ. ಇದು ವಿರಾಜಪೇಟೆ ತಾಲೂಕಿನ ಚೈಯಂಡಾಣೆ ಬಳಿಯ ಚೇಲಾವರ ಗ್ರಾಮದಲ್ಲಿದೆ. ಮಳೆಗಾಲದಲ್ಲಿ ಕೊಡಗಿನ ಜಲಪಾತಗಳನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಚಂದ. ಮಳೆಗಾಲ ಸಮೀಪಿಸುತ್ತಿದ್ದಂತೆ ವೈಭವದಿಂದ ಮೆರೆಯುವ ಚೇಲಾವರ ಜಲಪಾತಕ್ಕೆ ವಿಶೇಷ ಆಕರ್ಷಣೆ ಇದೆ. ಸುತ್ತಲೂ ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ವನರಾಶಿ, ಮುಗಿಲೆತ್ತರದ ಬೆಟ್ಟಗಳು, ನಡುವೆ ಬೆಳ್ನೊರೆಯಂತೆ ದುಮ್ಮಿಕ್ಕುತ್ತ ಬೋರ್ಕರಿಯುತ್ತ ರಭಸದಿಂದ ಹರಿಯುವ ಜಲಪಾತ, ಆಳ ಪ್ರಪಾತ, ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕೆನ್ನಿಸುವ ರುದ್ರರಮಣೀಯ ಸುಂದರ ದೃಶ್ಯ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ.
ತಡಿಯಾಂಡಮೋಲ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಹರಿದು ಬರುವ ಸೋಮನ ನದಿಯಿಂದ ಉಂಟಾಗುವ ಈ ಜಲಪಾತ ಹೆಬ್ಬಂಡೆಯೊಂದರ ಮೇಲಿನಿಂದ ಸುಮಾರು 100 ಅಡಿಯಷ್ಟು ಎತ್ತರದಿಂದ ಹಾಲು ಸುರಿದಂತೆ ಧುಮ್ಮಿಕ್ಕುತ್ತದೆ. ಈ ಜಲಪಾತ ಧುಮ್ಮಿಕ್ಕುವ ಕಲ್ಲು ಬಂಡೆಯು ಆಮೆಯ ಬೆನ್ನಿನ ರೀತಿ ಕಾಣುವುದರಿಂದ ಈ ಜಲಪಾತವನ್ನು ಸ್ಥಳೀಯರು ಏಮೆಪಾರಿ ಜಲಪಾತವೆನ್ನುತ್ತಾರೆ. ವಿರಾಜಪೇಟೆಯಿಂದ ಸುಮಾರು 26 ಕಿಲೋಮೀಟರ್ ದೂರದ ಪುಟ್ಟ ಊರು ಚೆಯ್ಯಂಡಾಣೆಗೆ ತೆರಳಿ ಅಲ್ಲಿನಿಂದ ಕಾಲುದಾರಿಯಲ್ಲಿ 5 ಕಿಲೋಮೀಟರ್ ದೂರಕ್ಕೆ ಸಾಗಿದರೆ ಈ ಅಪೂರ್ವ ಜಲಧಾರೆಯ ಸೊಬಗನ್ನು ಸವಿಯಬಹುದಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ವಿರಾಜಪೇಟೆ ತಾಲೂಕಿನಿಂದ 69 ಕಿಲೋಮೀಟರ್ ದೂರದಲ್ಲಿರುವ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು 1955 ರಚಿತವಾಗಿದ್ದು ಕರ್ನಾಟಕದ ಅತ್ಯಂತ ಸುಂದರ ಹಾಗೂ ದಟ್ಟವಾದ ಅರಣ್ಯಗಳಲ್ಲಿ ಪ್ರಮುಖದ್ದಾಗಿದೆ. ದಟ್ಟ ಹಸಿರು ವರ್ಣದಿಂದ ಕಂಗೊಳಿಸುವ ಬೆಟ್ಟಗುಡ್ಡ ಕಣಿವೆಗಳಿಂದ ಮತ್ತು ತೇಗ, ಗಂಧ, ಬೀಟೆ, ಸಿಲ್ವರ್, ಓಕ್ ಮುಂತಾದ ಅಮೂಲ್ಯ ವೃಕ್ಷಗಳಿಂದ ಈ ಅರಣ್ಯ ಕಂಗೊಳಿಸುತ್ತದೆ. ವಿನಾಶದ ಅಂಚಿನಲ್ಲಿರುವ ಅನೇಕ ಪ್ರಾಣಿ, ಪಕ್ಷಿ ಮತ್ತು ಸಸ್ಯ ಪ್ರಭೇದಗಳನ್ನು ಈ ಅರಣ್ಯ ಪೋಷಿಸುತ್ತಿದೆ. ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ವಿಶಾಲವಾಗಿ ಹಬ್ಬಿರುವ ಈ ಅರಣ್ಯ ವಿಶ್ವದಲ್ಲೇ ಅತ್ಯಂತ ವಿಶೇಷವಾದ ಜೀವ ವೈವಿಧ್ಯಗಳನ್ನು ಪೋಷಿಸುತ್ತಿದೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂಬ ಹೆಸರಿನಿಂದಲೂ ಕರೆಯಲ್ಪಡುವ ಈ ಉದ್ಯಾನವನದಲ್ಲಿ ಅನೇಕ ನಯನ ಮನೋಹರವಾದ ಜಲಪಾತಗಳು, ಸುಂದರ ಕಣಿವೆಗಳು ಮತ್ತು ಸಣ್ಣ ಜರಿಗಳನ್ನು ಕಾಣಬಹುದಾಗಿದೆ. ಪಶ್ಚಿಮ ಘಟ್ಟಗಳ ನೀಲಗಿರಿ ಅರಣ್ಯದಿಂದ ಹಿಡಿದು ನಾಗರಹೊಳೆ ಅರಣ್ಯದ ಹಲವು ಭಾಗಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣದ ಮಾನ್ಯತೆ ಪಡೆಯುವ ಆಯ್ಕೆ ಸಮಿತಿಯ ಪರಿಗಣನೆಯಲ್ಲಿದೆ. 1988 ರಾಷ್ಟ್ರೀಯ ಉದ್ಯಾನದ ಸ್ಥಾನಮಾನ ಪಡೆದಿರುವ ಈ ಅರಣ್ಯಕ್ಕೆ ಭೇಟಿ ನೀಡಿದಲ್ಲಿ ಆನೆ, ಕರಡಿ, ಚಿರತೆ, ಕೃಷ್ಣಮೃಗ, ಹುಲಿ, ಕಾಡುಕೋಣಗಳು ಮುಂತಾದ ಅಪರೂಪದ ಪ್ರಾಣಿಗಳನ್ನು ಸುಲಭವಾಗಿ ನೋಡುವ ಅವಕಾಶ ದೊರೆಯುತ್ತದೆ. ಸೆಂಟ್ ಆನ್ಸ್ ಚರ್ಚ್. 1792-92 ಸುಮಾರಿನಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದಿಂದ ಕೊಡಗಿಗೆ ದಿಕ್ಕುಪಾಲಾಗಿ ತಪ್ಪಿಸಿಕೊಂಡು ಬಂದಂತಹ ಸುಮಾರು 700 ಕ್ರೈಸ್ತರಿಗೆ ದೊಡ್ಡವೀರ ರಾಜೇಂದ್ರರು ಆಶ್ರಯ ನೀಡಿ ವಿರಾಜಪೇಟೆಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೆಲೆಸಲು ವ್ಯವಸ್ಥೆ ಕಲ್ಪಿಸಿಕೊಟ್ಟರು. ಅಲ್ಲದೆ ಅವರ ಮತಧರ್ಮವನ್ನು ಪಾಲಿಸಲು ಅನುಕೂಲವಾಗುವಂತೆ ಗೋವಾದಿಂದ ಧರ್ಮಗುರು ಒಬ್ಬರನ್ನು ಕರೆಸಿ 1792 ವಿರಾಜಪೇಟೆ ಪಟ್ಟಣದಲ್ಲಿ ಚರ್ಚ್ಒಂದನ್ನು ನಿರ್ಮಿಸುತ್ತಾರೆ. ಈ ಚರ್ಚ್ ಕೊಡಗಿನ ಏಕೈಕ ಐತಿಹಾಸಿಕ ಕ್ರೈಸ್ತ ಚರ್ಚ್ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಗಾಥಿಕ್ ಶಿಲ್ಪಶೈಲಿಯಲ್ಲಿ ನಿರ್ಮಾಣಗೊಂಡ ಈ ಚರ್ಚ್ ವಿಶಾಲವಾದ ಭತ್ತದ ಗದ್ದೆಗಳಿಂದ ಸುತ್ತುವರೆದಿದ್ದು ಅಲಂಕೃತ ಒಳಾಂಗಣವನ್ನು ಹೊಂದಿರುತ್ತದೆ. ವಿರಾಜಪೇಟೆಯ ಗಡಿಯಾರ ಸ್ತಂಭ. ವಿರಾಜಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಗಡಿಯಾರ ಕಂಬವು ಪಟ್ಟಣಕ್ಕೆ ಮುಕುಟಗಿರಿಯಂತಿದ್ದು 1914 ಬ್ರಿಟಿಷರ ಆಡಳಿತ ಕಾಲದಲ್ಲಿ ನಿರ್ಮಾಣಗೊಂಡಿದೆ. 1911 5ನೇ ಕಿಂಗ್ ಜಾರ್ಜ್ನ ಪಟ್ಟಾಭಿಷೇಕದ ನಂತರ ಅದರ ನೆನಪಿನಾರ್ಥವಾಗಿ 1915 ಈ ಗಡಿಯಾರ ಗೋಪುರವನ್ನು ನಿರ್ಮಿಸಲಾಗಿದೆ. ಇದು 2 ಅಂತಸ್ತುಗಳಿಂದ ಕೂಡಿದ್ದು ಬೇರೆಡೆಯಲ್ಲಿರುವ ಗಡಿಯಾರ ಕಂಬಗಳಿಗೆ ಹೋಲಿಸಿದರೆ ತುಸು ಭಿನ್ನವಾಗಿ ಗೋಚರಿಸುತ್ತದೆ. ಅಯ್ಯಪ್ಪ ಸ್ವಾಮಿ ದೇವಾಲಯ. ವಿರಾಜಪೇಟೆಯ ಮಲೆತೆರಿಕೆ ಬೆಟ್ಟದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯವು ಹಿಂದೂಗಳಿಗೆ ಪರಮ ಪವಿತ್ರ ಸ್ಥಳವಾಗಿದ್ದು ವರ್ಷವಿಡೀ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ಬೆಟ್ಟದ ಮೇಲೆ ಹತ್ತಿದರೆ ಇಡೀ ವಿರಾಜಪೇಟೆಯ ಸುಂದರ ವಿಹಂಗಮ ನೋಟವನ್ನು ಸವಿಯಬಹುದಾಗುತ್ತದೆ. ಕುಂದಬೆಟ್ಟ. ವಿರಾಜಪೇಟೆ ತಾಲೂಕಿನ ಕುಂದ ಎಂಬ ಗ್ರಾಮದಲ್ಲಿರುವ ಕುಂದಬೆಟ್ಟವು ಚಾರಣಿಗರಿಗೂ ಆಸ್ತಿಕರಿಗೂ ಪ್ರಿಯವಾದ ಸ್ಥಳವಾಗಿದೆ. ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರವಿರುವ ಈ ತಾಣ ತನ್ನ ಸ್ನಿಗ್ಧ ಸೌಂದರ್ಯದಿಂದ ಜನರನ್ನು ಬೆರಗುಗೊಳಿಸುತ್ತದೆ.
ಕೊಡಗು ಭಾಷೆಯಲ್ಲಿ ಕುಂದೆಂದರೆ ಬೆಟ್ಟ ಎಂದರ್ಥ. ಬೆಟ್ಟವನ್ನೇರಿ ಸುತ್ತಲ ಪ್ರಕೃತಿ ಸೌಂದರ್ಯವನ್ನು ಸವಿಯುವುದೇ ಒಂದು ಮರೆಯಲಾಗದ ಅನುಭವವನ್ನು ನೀಡುತ್ತದೆ. ಕುಂದಬೆಟ್ಟವು ಆಸ್ತಿಕರಿಗೂ ಪರಮ ಪವಿತ್ರ ಕ್ಷೇತ್ರವಾಗಿದೆ. ಬೆಟ್ಟದ ಮೇಲೆ ಬೋಟ್ಲಪ್ಪ ಈಶ್ವರ ದೇವಾಲಯ, ಭೀಮಕಲ್ಲು, ದೇರಟಕಲ್ಲು ಮೊದಲಾದ ಪವಿತ್ರ ಸ್ಥಳಗಳಿವೆ. ಬೋಟ್ಲಪ್ಪ ಈಶ್ವರ ದೇವಾಲಯವು ಪಾಂಡವರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಭೀಮನಿಂದ ಒಂದೇ ರಾತ್ರಿಯಲ್ಲಿ ನಿರ್ಮಾಣವಾಯಿತು ಎಂಬ ನಂಬಿಕೆ ಇದೆ. ಇಲ್ಲಿರುವ ಇನ್ನೊಂದು ಪವಿತ್ರ ಶಿಲಾಬಂಡೆ ದೇರಟಕಲ್ಲು. ಈ ಕಲ್ಲಿನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ನವಿಲು ಹಿಂದೆ ನಾಟ್ಯವಾಡಿತ್ತೆಂದು, ಇದರ ಮೇಲೆ ನಿಂತು ಮೂರು ಸುತ್ತು ಸುತ್ತಿದರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆಂಬ ನಂಬಿಕೆ ಜನರಲ್ಲಿದೆ. ದೇವಾಲಯದ ಹಿಂಭಾಗದಲ್ಲಿ ಇನ್ನೊಂದು ಬೃಹದಾಕಾರದ ಕಲ್ಲು ಬಂಡೆ ಇದೆ. ಅದೇ ಭೀಮನ ಕಲ್ಲು. ದೇವಾಲಯವನ್ನು ನಿರ್ಮಿಸುತ್ತಿದ್ದ ಸಂದರ್ಭದಲ್ಲಿ ಭೀಮನು ಆ ಕಲ್ಲನ್ನು ಹೊತ್ತು ಅಲ್ಲಿಟ್ಟಿದ್ದನಂತೆ. ಆ ಕಲ್ಲಿನ ಮೇಲೆ ಭೀಮನ ಕೈಬೆರಳುಗಳ ಗುರುತುಗಳಿವೆ. ತುಲಾ ಸಂಕ್ರಮಣದ ಮಾರನೆಯ ದಿನ ಈ ಬೆಟ್ಟದಲ್ಲಿ ಜಾತ್ರೆ ನೆರವೇರುತ್ತದೆ. ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದ ಈ ಹಬ್ಬವನ್ನು ಕುಂದಬೆಟ್ಟದ ಕುದುರೆ ಹಬ್ಬ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.